ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ ಎಂ ಕೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಒಂದು ಟ್ರಿಕ್ನ ಹೇಳ್ಕೊಡೋಕ್ಕೆ ಹೊರಟಿದ್ದೀನಿ. ಆ ಟ್ರಿಕ್ ಏನಪ್ಪ ಅಂತಂದರೆ, ನಿಮ್ಮೆಲ್ರಿಗೂ ಇದು ತುಂಬ ಅವಶ್ಯಕವಾಗಿರುತ್ತೆ. ನೀವು ತುಂಬ ದಿನದಿಂದ ಈ ಟ್ರಿಕ್ನ ಹುಡುಕ್ತಾ ಇರ್ತೀರ. ಕೆಲವೊಬ್ಬರು ಸಿಕ್ಕಿರುತ್ತೆ, ಕೆಲವೊಬ್ಬರಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ನಾನು ಈ ಒಂದು ಟ್ರಿಕ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋಕ್ಕೆ ಹೊರಟಿದ್ದೀನಿ. ಆ ಟ್ರಿಕ್ಕು ಏನು ಅಂತಂದರೆ, ನಿಮಗೆಲ್ರಿಗೂ ತುಂಬ ಮುಖ್ಯವಾಗಿರೋದು ವಾಟ್ಸಪ್ ಅಲ್ಲ, ವಾಟ್ಸಪ್ ಹೌದು. ಯಾವಾಗಲೂ ವಾಟ್ಸಪ್ನ ಓಪನ್ ಮಾಡ್ತಿರ್ತೀರ, ಪದೇ ಪದೇ ಯಾವ ಮೆಸೇಜ್ ಇದೆ, ಸ್ಟೇಟಸ್ ಯಾರು ಹಾಕಿದ್ದಾರೆ ಅಂತ ನೋಡ್ತಾ ಇರ್ತೀರ. ಆ ವಾಟ್ಸಪ್ ಬಗ್ಗೆನೇ ಈ ಒಂದು ಟ್ರಿಕ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು. ಆ ಟ್ರಿಕ್ಕು ಏನಂತಂದರೆ, ನಿಮ್ಮ ವಾಟ್ಸಪ್ಪಲ್ಲಿ ಯಾರಾದರೂ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಬೇರೆ ಯಾರಾದರೂ ಗೊತ್ತಿರೋರು ಅಥವಾ ಗೊತ್ತಿಲ್ಲದಿರೋರು ಯಾರೋ ಒಬ್ಬರು ಮೆಸೇಜ್ ಮಾಡಿರ್ತಾರೆ. ಆ ಮೆಸೇಜ್ನ ನೀವು ನೋಡಿರಲ್ಲ, ಮೇಲ್ಗಡೆ ನೋಟಿಫಿಕೇಷನಲ್ಲಿ ಬಂದಿರುತ್ತೆ, ಬಟ್ ನೀವು ಅದನ್ನು ನೋಡಿರಲ್ಲ. ಅದನ್ನು ಅವರು ಡಿಲೀಟ್ ಮಾಡಿರ್ತಾರೆ ನೀವು ನೋಡೋಕ್ಕೆ ಮುಂಚೆ. ಆವಾಗ ನಿಮ್ಗೆ ಏನಂತ ಕಾಣಿಸುತ್ತೆ, ಅದು ಮೆಸೇಜ್ ಡಿಲೀಟ್ ಆಗಿದೆ ಆಲ್ರೆಡಿ ಅಂದ್ಬಿಟ್ಟು ಕಾಣಿಸುತ್ತೆ. ಆ ಒಂದು ಮೆಸೇಜ್ನೇ ನೀವು ಎಷ್ಟೇ ಸಲ ರಿಟ್ರೀವ್ ಮಾಡೋಕ್ಕೂ ಕೂಡ ಆಗಲ್ಲ. ಅದಕ್ಕೋಸ್ಕರ ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ನೀವು ಆ ಮೆಸೇಜನ್ನು ರಿಟ್ರೀವ್ ಮಾಡ್ಕೊಂಡು ಏನಂತ ಮೆಸೇಜ್ ಬಂದಿದೆ ಅಂತ ಈ ಒಂದು ಅಪ್ಲಿಕೇಶನಲ್ಲಿ ನೀವು ನೋಡ್ಬೋದು. ಅದಕ್ಕೂ ಮುಂಚೆ ಸ್ನೇಹಿತರೆ, ಈ ಒಂದು ಅಪ್ಲಿಕೇಶನ್ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಆಗಿರೋದ್ರಿಂದ ನಾನು ನಿಮಗೆ ಇದನ್ನು ಸಜೆಸ್ಟ್ ಮಾಡಲ್ಲ, ಡೌನ್ಲೋಡ್ ಮಾಡ್ಕೊಳ್ಳೋ ಅಂತ ಯಾವುದೇ ಕಾರಣಕ್ಕೂ ಸಜೆಸ್ಟ್ ಮಾಡಲ್ಲ. ನಿಮಗೇನಿದ್ರೂ ಆ ಅಪ್ಲಿಕೇಶನ್ ಬೇಕು, ನಾನು ಇನ್ಸ್ಟಾಲ್ ಮಾಡ್ಕೊತೀನಿ ಪರವಾಗಿಲ್ಲ ಅಂತ, ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಆದ್ರೂ ನಾನು ಇನ್ಸ್ಟಾಲ್ ಮಾಡ್ಕೊತೀನಿ ಅಂದರೆ ಇನ್ಸ್ಟಾಲ್ ಮಾಡ್ಕೋಬೋದು ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಕಂಪಲ್ಸರಿ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳೇಬೇಕು ಅಂತ ನಾನು ನಿಮಗೆ ಯಾವುದೇ ಕಾರಣಕ್ಕೂ ಹೇಳಲ್ಲ. ನೀವು ಬೇಕಾದ್ರೆ ಅದು ನಿಮ್ಮ ರಿಸ್ಕು, ನಿಮ್ಮ ರಿಸ್ಕ್ ಮೇಲೆ ನೀವು ಇನ್ಸ್ಟಾಲ್ ಮಾಡ್ಕೋಬೋದು ಸ್ನೇಹಿತರೆ. ಹಾಗಾದರೆ ಬನ್ನಿ, ಈ ಒಂದು ಅಪ್ಲಿಕೇಶನ್ ಯಾವ ಥರ ಯೂಸ್ ಮಾಡೋದು ಮತ್ತು ಯಾವ ಥರ ಇದೆ, ಒಳಗಡೆ ಇಂಟರ್ಫೇಸ್ ಏನಿದೆ, ಈ ಒಂದು ಅಪ್ಲಿಕೇಶನಲ್ಲಿ ಯಾವ್ಯಾವ ಥರ ಒಂದು ಟ್ರಿಕ್ಗಳನ್ನ ನಾವು ಯೂಸ್ ಮಾಡ್ಬೋದು ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ವೀಡಿಯೋನ ಶುರು ಮಾಡೋಣ. ಹಾಗೆ ನಮ್ಮ ಎಮ್ ಕೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮತ್ತು ಲೈಕ್ ಕೊಡೋಣ ಮಾತ್ರ ಮರಿಬೇಡಿ ಸ್ನೇಹಿತರೆ. ಬನ್ನಿ ಫ್ರೆಂಡ್ಸ್, ವೀಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ನೀವು ಈ ಟ್ರಿಕ್ಕನ್ನು ಉಪಯೋಗಿಸ್ಕೋಬೇಕಾದ್ರೆ ಆ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಲ್ಲ, ಪ್ಲೇಸ್ಟೋರಲ್ಲೇ ಹೋಗಬೇಕಾಗುತ್ತೆ. ಪ್ಲೇಸ್ಟೋರಲ್ಲಿ ಆ ಒಂದು ಅಪ್ಲಿಕೇಶನ್ನ ನೇಮನ್ನು ಟೈಪ್ ಮಾಡಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು, ವ್ಯಾಮರ್ ಅಂತ ಅಪ್ಲಿಕೇಶನ್, WAMR ವ್ಯಾಮರ್ ಅಂತ ನಾನು ಆಲ್ರೆಡಿ ಟೈಪ್ ಮಾಡ್ತಾ ಇದ್ದೀನಿ. ಟೈಪ್ ಮಾಡೋದಾದಮೇಲೆ ಸರ್ಚ್ ಮೇಲೆ ಓಕೆ ಮಾಡಬೇಕಾಗುತ್ತೆ. ಸರ್ಚ್ ಮೇಲೆ ಓಪನ್ ಓಕೆ ಮಾಡಿದ್ರೆ ಆ್ಯಪ್ ಇನ್ಸ್ಟಾಲ್ ಕೇಳುತ್ತೆ, ಇನ್ಸ್ಟಾಲ್ ಮಾಡಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ, ಅದರಿಂದ ಓಪನ್ ಕೇಳ್ತಾ ಇದೆ. ನೀವು ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮತ್ತು ಆ್ಯಪ್ನ ಒಂದು ಸ್ಟಾರ್ ರೇಟಿಂಗ್ ನೋಡ್ತಾ ಇರ್ಬೋದು, 4.5 ಸ್ಟಾರ್ ರೇಟಿಂಗ್ ಇದೆ. ಮತ್ತು 10 ಮಿಲಿಯನ್ಗೂ ಪ್ಲಸ್ಸು ಒಂದು ಡೌನ್ಲೋಡ್ಸ್ನ ಮಾಡಿದ್ದಾರೆ ಸ್ನೇಹಿತರೆ. ಆದರೆ ನಿಮಗೂ ಗೊತ್ತಾಗುತ್ತೆ ಆ್ಯಪು ಚೆನ್ನಾಗಿದೆ ಅಂತ. ಆದರೂ ಕೂಡ ನಾನು ಮೊದಲೇ ಹೇಳಿದ್ದೀನಲ್ಲ, ಥರ್ಡ್ ಪಾರ್ಟಿ ಆ್ಯಪ್ ಅಂತ, ಅದು ನಿಮ್ಮ ರಿಸ್ಕ್ ಮೇಲೆ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ನಾನು ಇನ್ಸ್ಟಾಲ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ. ಓಪನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ಬನ್ನಿ ಇಂಟರ್ಫೇಸ್ ಯಾವ ಥರ ಇದೆ ಅಂತ ನೋಡೋಣ. ಓಪನ್ ಮಾಡಿದ್ಮೇಲೆ ಡಿಸ್ಕ್ಲೇಮರ್ ಬರುತ್ತೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಇರುತ್ತೆ, ಅದನ್ನೆಲ್ಲ ನೀವು ಕರೆಕ್ಟಾಗಿ ರೀಡ್ ಮಾಡ್ಕೋಬೋದು. ಮತ್ತು ಅಕ್ಸೆಪ್ಟ್ ಮೇಲೆ ಓಕೆ ಮಾಡಬೇಕಾಗುತ್ತೆ. ಓಕೆ ಮಾಡಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಹಲೋ ಅಂತ ಹೇಳ್ತಾ ಇದ್ದಾರೆ. ವ್ಯಾಮರ್ ಅಲೌಸ್ ಯು ಟು ರಿಕ್ವೈರ್ ಡಿಲೀಟೆಡ್ ಮೆಸೇಜಸ್ ಬೈ ರೀಡಿಂಗ್ ಯುವರ್ ನೋಟಿಫಿಕೇಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ವ್ಯಾಮರ್ ಬಂದುಬಿಟ್ಟು ನಿಮ್ಮ ಒಂದು ಡಿಲೀಟ್ ಆಗಿರೋ ಮೆಸೇಜ್ಗಳನ್ನ ರಿಕವರ್ ಮಾಡುತ್ತೆ. ಅದು ಯಾವ ಥರ ಅಂತಂದರೆ, ನಿಮ್ಮ ಮೊಬೈಲಲ್ಲಿ ಮೇಲ್ಗಡೆ ನೋಟಿಫಿಕೇಷನ್ ಬಂದಿರುತ್ತೆ. ಈಗ ಯಾರೋ ಒಬ್ಬರು ಹಲೋ ಅಂತ ಸೆಂಡ್ ಮಾಡ್ತಾರೆ ನಿಮಗೆ, ಮೇಲ್ಗಡೆ ನೋಟಿಫಿಕೇಷನ್ ಬಂದಿರುತ್ತೆ, ಅದನ್ನು ಅವರು ಡಿಲೀಟ್ ಮಾಡಿರ್ತಾರೆ. ನೋಟಿಫಿಕೇಷನ್ ಬಂದಿರೋದನ್ನ ಇದು ಒಂದು ಆ್ಯಪು ಕ್ಯಾಚ್ ಮಾಡಿ ಇಟ್ಕೊಳುತ್ತೆ. ನೀವು ನಿಮ್ಮ ಮೇನ್ ವಾಟ್ಸಪ್ಪಲ್ಲಾದರೆ ಡಿಲೀಟ್ ಮಾಡಿದ್ದಾರೆ ಆ ವ್ಯಕ್ತಿ ಮೆಸೇಜ್ನ ಅಂತ ತೋರಿಸುತ್ತೆ. ವ್ಯಾಮರಲ್ಲಿ ಬಂದು ಸರ್ಚ್ ಮಾಡಿ ನೀವು ಒಂದು ಮೆಸೇಜ್ನ ಹುಡುಕ್ಬೋದು, ಅಲ್ಲೇ ಕಾಣಿಸುತ್ತೆ, ನೋಡ್ಕೋಬೋದು ಯಾವ ಥರ ಅಂತ ಅಂತ ಈ ಒಂದು ಆ್ಯಪ್ ಹೇಳ್ತಾ ಇದೆ. ನೆಕ್ಸ್ಟ್ ಮೇಲೆ ಹೋಗಿ ಕೊಡಿ, ಯಾವ ಆ್ಯಪ್ನ ಇದಕ್ಕೆ ಕನೆಕ್ಟ್ ಮಾಡೋಕ್ಕೆ ಕನೆಕ್ಟ್ ಮಾಡ್ತೀರಾ ಅಂತ ಈ ಒಂದು ಅಪ್ಲಿಕೇಶನ್ ಕೇಳ್ತಾ ಇದೆ. ನಮಗೆ ಬೇಕಾಗಿರೋದು ವಾಟ್ಸಪ್ ಅಲ್ವಾ, ಅದಕ್ಕೋಸ್ಕರ ವಾಟ್ಸಪ್ನೇ ಕನೆಕ್ಟ್ ಮಾಡೋಣ. ನೆಕ್ಸ್ಟ್ ಮೇಲೆ ಓಕೆ ಮಾಡಿ, ವಾಟ್ಸಪ್ಗಳಿಗೆ ಕನೆಕ್ಟ್ ಮಾಡಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಅಪ್ಲಿಕೇಶನ್ ಯಾವ ಥರ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಒನಲ್ಲಿ ನೋಡ್ಬೋದು, ರಿಸೀವ್ ಎ ಮೆಸೇಜ್ ಅಂದ್ಬಿಟ್ಟು ಆಪ್ಷನ್ ಇದೆಯಲ್ಲ, ಅಲ್ಲಿ ನೀವು ನೋಡ್ಬೋದು ಒಬ್ಬರು ವ್ಯಕ್ತಿ ಮೆಸೇಜ್ ಮಾಡಿದ್ದಾರೆ, ಜಾನ್ ಅಂದ್ಬಿಟ್ಟು ಯಾರೋ ಒಬ್ಬರು ವ್ಯಕ್ತಿ ಮೆಸೇಜ್ ಮಾಡಿದ್ದಾರೆ, ಇಲ್ಲಿ ತೋರಿಸ್ತಾ ಇದೆ. ಮತ್ತು ದ ಮೆಸೇಜ್ ಗೆಟ್ಸ್ ಡಿಲೀಟೆಡ್, ಮೆಸೇಜು ಅವರು ಡಿಲೀಟ್ ಮಾಡ್ತಾರೆ ಮೆಸೇಜ್ ಮಾಡಿ, ಆ ಮೆಸೇಜ್ ಡಿಲೀಟ್ ಆಗಿದೆ ನೀವು ನೋಡ್ಬೋದು ಮೇನ್ ವಾಟ್ಸಪ್ಪಲ್ಲಿ. ಆವಾಗ ನೀವು ಏನು ಮಾಡಬೇಕಂದ್ರೆ, ಮೂರನೇ ಆಪ್ಷನ್ ತೋರಿಸ್ತಾ ಇದೆ ನೋಡಿ, ವ್ಯಾಮರ್ ರಿಕವರ್ಸ್ ಇಟ್ ಅಂತ. ಮೂರನೇ ಆಪ್ಷನ್ ಆವಾಗ ಏನು ಮಾಡಬೇಕಂತಂದರೆ, ವ್ಯಾಮರಲ್ಲಿ ಬಂದರೆ ಆ ಒಂದು ಮೆಸೇಜ್ ನಿಮಗೆ ರಿಕವರಿ ಆಗಿರೋದು ಇಲ್ಲಿ ತೋರಿಸುತ್ತೆ ಫ್ರೆಂಡ್ಸ್, ಇದು ನೋಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಮೇಲೆ ಓಕೆ ಮಾಡಿದ್ರೆ ರಿಮೆಂಬರ್ ಅಂತ ಆಪ್ಷನ್ ಇದೆ. ಇದರಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಏನಂತಂದರೆ, ನೀವೇನಾದ್ರೂ ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಷನ್, ವಾಟ್ಸಪ್ ನೋಟಿಫಿಕೇಷನ್ನ ಅಥವಾ ಯಾವುದು ಆ್ಯಪ್ ಇದಕ್ಕೆ ಕನೆಕ್ಟ್ ಮಾಡಿರ್ತೀರೋ ಆ ಒಂದು ಅಪ್ಲಿಕೇಶನ್ನ ನೋಟಿಫಿಕೇಷನ್ ಆಫ್ ಮಾಡಿದರೆ, ಈ ಒಂದು ಅಪ್ಲಿಕೇಶನ್ ಅವ್ರು ಏನು ಮೆಸೇಜ್ ಕಳಿಸಿರ್ತಾರೆ, ಯಾರು ಮೆಸೇಜ್ ಕಳಿಸ್ತಿದ್ದಾರೆ ಅದು ಡಿಲೀಟ್ ಆಗಿದ್ದರೆ ಈ ಅಪ್ಲಿಕೇಶನ್ ಕ್ಯಾಚ್ ಮಾಡೋಕ್ಕೆ ಆಗೋದಿಲ್ಲ.
ಅದಕ್ಕೋಸ್ಕರ ನೀವು ನೋಟಿಫಿಕೇಷನ್ ಯಾವುದೇ ಕಾರಣಕ್ಕೂ ಸೈಲೆಂಟ್ ಮಾಡ್ಕೋಬೇಡಿ, ಅದೇ ಎನೇಬಲ್ ಆಗಿರಲಿ, ಯಾವುದೇ ಕಾರಣಕ್ಕೂ ಡಿಸೇಬಲ್ ಮಾಡಿಬಿಡಿ ಅಂತ ಈ ಒಂದು ಅಪ್ಲಿಕೇಶನ್ ಹೇಳ್ತಾ ಇದೆ. ಇದನ್ನು ನೋಡ್ಕೊಳ್ಳಿ ಮತ್ತು ನೆಕ್ಸ್ಟ್ ಮೇಲೆ ಓಕೆ ಮಾಡಿ. ನೆಕ್ಸ್ಟ್ ಮೇಲೆ ಓಕೆ ಕೊಟ್ಟರೆ ಮೀಡಿಯಾ ಕಂಟೆಂಟು ಇರುತ್ತೆ, ಇದ್ರ ಬಗ್ಗೆ ನೋಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಓಕೆ ಕೊಟ್ಟರೆ ನೀವು ಸೆಟಪ್ ಮಾಡ್ಕೋಬೇಕಾಗುತ್ತೆ ಈ ಒಂದು ಅಪ್ಲಿಕೇಶನ್ನ. ಯಾವ ಥರ ಅಂತಂದರೆ ಮಲ್ಟಿ ಮೀಡಿಯಾ ಫೈಲ್ಸು ನೋಟಿಫಿಕೇಷನ್ ರೀಡರ್. ಅಂದರೆ ಮಲ್ಟಿ ಮೀಡಿಯಾ ಫೈಲ್ಸ್ ಅಂತಂದರೆ ನಿಮ್ಮ ಫೋಟೋ ಆಗಿರ್ಬೋದು, ಆಡಿಯೋ ವಿಡಿಯೋ, ಯಾವುದೊಂದು ಯಾವುದೋ ಒಬ್ಬರು ವ್ಯಕ್ತಿ ನಿಮಗೆ ಏನೋ ಮೆಸೇಜ್ ಮಾಡಿರ್ಬೋದು, ವಾಯ್ಸ್ ಮೆಸೇಜ್ ಆಗಿರ್ಬೋದು, ಅಥವಾ ಒಂದು ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ನೋಟಿಫಿಕೇಷನ್ ಬರುತ್ತೆ. ನೀವು ಮೇನ್ ವಾಟ್ಸಪ್ಪಲ್ಲಿ ಹೋಗಿ ಅದನ್ನು ನೋಡಿರಲ್ಲ, ಅವರು ಡಿಲೀಟ್ ಮಾಡಿಬಿಡ್ತಾರೆ, ನೀವು ನೋಡೋಕ್ಕೂ ಮುಂಚೆ ಡಿಲೀಟ್ ಮಾಡಿರ್ತಾರೆ. ಆ ಒಂದು ಮೆಸೇಜು ನೋಟಿಫಿಕೇಷನ್ ಬರಲ್ಲಿ ಬಂದಿರುತ್ತಲ್ಲ, ಆ ಒಂದು ಅದನ್ನು ಒಂದು ಫೋಟೋ ಆಗಿರ್ಬೋದು, ವೀಡಿಯೋ ಆಗಿರ್ಬೋದು, ಅದನ್ನು ಈ ಒಂದು ಮಲ್ಟಿ ಮೀಡಿಯಾ ಫೈಲ್ಸ್ ಅಂತ ಕಾಣ್ತಿದೆಯಲ್ಲ, ಅದು ಕ್ಯಾಚ್ ಮಾಡ್ಕೊಳ್ಳುತ್ತೆ. ಅದನ್ನು ಎನೇಬಲ್ ಮಾಡಿ ನೋಡಿ, ನಾನು ಎನೇಬಲ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಸೆಕೆಂಡ್ ಒನ್ ನೋಟಿಫಿಕೇಷನ್ ರೀಡ್ ಅಂತ ನಾನು ಆವಾಗಲೇ ಹೇಳಿದೆ ನಿಮಗೆ, ಮೇಲ್ಗಡೆ ನೋಟಿಫಿಕೇಷನಲ್ಲಿ ಬರುತ್ತಲ್ಲ ಅದನ್ನು ಆ ಮೆಸೇಜ್ ಡಿಲೀಟ್ ಆದರೂ ಕೂಡ ಫಸ್ಟು ಬಂದಿರುತ್ತಲ್ಲ ಡಿಲೀಟ್ ಆಗೋಕ್ಕೆ ಮುಂಚೆ ಅದನ್ನು ಕ್ಯಾಚ್ ಮಾಡ್ಕೊಳ್ಳುತ್ತೆ ಅಂತ, ಅದನ್ನು ಕೂಡ ಎನೇಬಲ್ ಮಾಡಿ. ಎನೇಬಲ್ ಮೇಲೆ ಓಕೆ ಮಾಡಿದ್ರೆ ಇದು ನಿಮ್ಮನ್ನು ಡೈರೆಕ್ಟಾಗಿ ನೋಟಿಫಿಕೇಷನ್ ಆ್ಯಕ್ಸೆಸ್ಸಿಗೆ ಕರ್ಕೊಂಡೋಗುತ್ತೆ. ಅದರಲ್ಲಿ ವ್ಯಾಮರ್ ಅಂತ ನಿಮಗೆ ಕಾಣಿಸ್ಬೋದು, ಕೆಳಗಡೆ ಇರುತ್ತೆ. ನೀವು ಸರ್ಚ್ ಮಾಡಿ, ನಿಮ್ಮ ಒಂದು ಒಂದು ಮೊಬೈಲಲ್ಲಿ ಅಪ್ಲಿಕೇಶನ್ ಜಾಸ್ತಿ ಇದ್ದರೆ ಜಾಸ್ತಿ ಬರ್ಬೋದು. ಅದು ವ್ಯಾಮರ್ ಅಂತ ಸರ್ಚ್ ಮಾಡಿದ ಮೇಲೆ ಸಿಗುತ್ತೆ ವ್ಯಾಮರ್ ಅಂತ. ಆ್ಯಕ್ಸಿಸ್ ಮೇಲೆ ಓಕೆ ಮಾಡಿ, ಅಲೋ ಕೊಡಿ. ಆ್ಯಕ್ಸಿಸು ಓಕೆ ಆಗಿದೆ. ಮತ್ತು ತಿರ್ಗಾ ಬ್ಯಾಕ್ ಬನ್ನಿ ವ್ಯಾಮರ್ ಅಪ್ಲಿಕೇಶನ್ಗೆ. ನೆಕ್ಸ್ಟ್ ಮೇಲೆ ಓಕೆ ಕೊಡಿ. ನೆಕ್ಸ್ಟ್ ಮೇಲೆ ಓಕೆ ಕೊಟ್ಟರೆ ಲಿಮಿಟೇಷನ್ಸ್ ಅಂತ ಇದೆ, ಅದು ನೋಡ್ಕೊಳ್ಳಿ. ಮತ್ತು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ವ್ಯಾಮರ್ನ ಒಂದು ಇಂಟರ್ಫೇಸ್ ಓಪನ್ ಆಗಿದೆ ಸ್ನೇಹಿತರೆ, ನೀವು ನೋಡ್ಬೋದು. ಇದರಲ್ಲಿ ಫಸ್ಟ್ ಒನ್ ಇಲ್ಲಿ ನೋ ನೋಟಿಫಿಕೇಷನ್ ಎಟ್ ಅಂದ್ಬಿಟ್ಟು ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಏನು ಬರುತ್ತೆ ಅಂದರೆ ನಿಮಗೆ ಮೆಸೇಜ್ ಬಂದು ಡಿಲೀಟ್ ಆಗಿರೋದು, ಯಾವ್ದು ಡಿಲೀಟ್ ಆಗಿದೆ ಅಂತೆಲ್ಲ ಕೂಡ ಇದರಲ್ಲಿ ಶೋ ಆಗುತ್ತೆ ಫ್ರೆಂಡ್ಸ್. ಹಾಗೆ ಇದರಲ್ಲಿ ನೀವು ಸ್ಟೇಟಸ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ನೀವು ನೋಡ್ತಾ ಇರ್ಬೋದು ಸ್ಟೇಟಸ್ಗಳು ಕಾಣಿಸ್ತಾ ಇದೆ, ಈ ಸ್ಟೇಟಸ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಸ್ಟೇಟಸ್ಗಳು ನೋಡಿ, ಇದನ್ನು ನೀವು ಡೌನ್ಲೋಡ್ ಮಾಡ್ಕೋತೀನಿ ಅಂದರೆ ಡೌನ್ಲೋಡ್ ಮಾಡ್ಕೋಬೋದು ಸ್ಟೇಟಸ್ಗಳನ್ನ ಇದರಲ್ಲಿ. ಮತ್ತು ಈ ಒಂದು ಆ್ಯಪ್ ಯಾವ ಥರ ಕೆಲಸ ಮಾಡುತ್ತೆ ಅಂತ ನಾನು ನಿಮಗೆ ತೋರಿಸ್ಬೇಕಲ್ವಾ, ಬನ್ನಿ ಯಾವ ಥರ ಕೆಲಸ ಮಾಡುತ್ತೆ ಅಂತ ಕೂಡ ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ನಾನು ಹೋಮ್ ಸ್ಕ್ರೀನಲ್ಲಿ ಇದ್ದೀನಿ. ನಾನು ಇನ್ನೊಂದು ಮೊಬೈಲಿಂದ ಹಾಯ್ ಅಂತ ಒಂದು ಮೆಸೇಜ್ ಮಾಡ್ತಾಯಿದ್ದೀನಿ, ನೋಡ್ಬೋದು ಈ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡ್ತಾಯಿದ್ದೀನಿ. ಮೇಲ್ಗಡೆ ನೋಟಿಫಿಕೇಷನ್ ಸಿಂಬಲ್ ನಿಮ್ಗೆ ಕಾಣಿಸ್ತಾ ಇರ್ಬೋದು, ನೋಟಿಫಿಕೇಷನಲ್ಲಿ ಆ ಒಂದು ಮೆಸೇಜ್ ಬಂದಿದೆ. ನೀವು ನೋಡ್ತಾ ಇರ್ಬೋದು ಹಾಯ್ ಅಂತ ಮೆಸೇಜ್ ಬಂದಿದೆ. ಆ ಮೆಸೇಜ್ನ ನಾನು ಮಾಮೂಲಿ ನನ್ನ ಒಂದು ಏನು ವಾಟ್ಸಪ್ ಮೇನ್ ವಾಟ್ಸಪ್ ಇದೆ ಅದರಲ್ಲಿ ಹೋಗಿ ನಾನು ನೋಡಲ್ಲ. ಹಾಯ್ ಅಂತ ಮೆಸೇಜ್ ಬಂದಿದೆ ಅಲ್ವಾ, ಆ ಒಂದು ಮೆಸೇಜ್ ಇವಾಗ ಡಿಲೀಟ್ ಮಾಡ್ತೀನಿ ನೋಡಿ, ಬೇರೆ ನಂಬರಿಂದ ಕಳಿಸಿದ್ದೀನಿ. ಆ ಒಂದು ಮೆಸೇಜನ್ನು ನಾನು ಡಿಲೀಟ್ ಮಾಡಿದ್ದೀನಿ. ಆಲ್ರೆಡಿ ಡಿಲೀಟ್ ಆಗಿದೆ ಫ್ರೆಂಡ್ಸ್, ಬೇರೆ ಮೊಬೈಲಿಂದ ಕಳಿಸಿದೆ, ಅದು ಡಿಲೀಟ್ ಆಗಿದೆ. ನೀವು ನೋಡ್ತಾ ಇರ್ಬೋದು ಡಿಲೀಟ್ ಆಗಿದೆಯಲ್ಲ, ಮೆಸೇಜ್ ವಾಸ್ ಡಿಲೀಟೆಡ್ ಫಸ್ಟ್ ಒನಲ್ಲಿ. ಸೆಕೆಂಡ್ ಒನಲ್ಲಿ ನೋಡಿ ವ್ಯಾಮರ್ ಅಂತ ಆಪ್ಷನ್ ಕಾಣಿಸ್ತಾ ಇದೆಯಾ, ಅಲ್ಲಿ ಡಿಲೀಟಿನ್ ಮೆಸೇಜ್ ಆಗಿರೋದು ಬಂದಿದೆ. ಅಂದರೆ ತೋರಿಸ್ತೀನಿ ರೀ ನಿಮಗೆ, ನಾನು ಮೇನ್ ವಾಟ್ಸಪ್ಗೆ ಹೋಗ್ತೀನಿ. ಮೇನ್ ವಾಟ್ಸಪ್ಗೆ ಬಂದಿದ್ದೀನಿ, ನೀವು ನೋಡ್ತಾ ಇರ್ಬೋದು ಡಿಲೀಟ್ ಮೆಸೇಜು ಡಿಲೀಟ್ ಆಗಿದೆ. ನಾನು ಏನು ಮೆಸೇಜ್ ಮಾಡಿದ್ದೀನಿ ಆ ಮೊಬೈಲಿಂದ ಅದು ಡಿಲೀಟ್ ಆಗಿದೆ. ಅದನ್ನು ವ್ಯಾಮರಲ್ಲಿ ನೋಡೋಣ ಹೆಂಗೆ ಕಾಣಿಸುತ್ತೆ ಡಿಲೀಟ್ ಆಗಿರೋ ಮೆಸೇಜು. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ವ್ಯಾಮರಲ್ಲಿ ಮೆಸೇಜ್ ಡಿಲೀಟ್ ಆಗಿದೆ, ಇಲ್ಲಿ ಮೆಸೇಜು ಶೋ ಆಗ್ತಾಯಿದೆ ಏನು ಮೆಸೇಜ್ ಕಳಿಸಿದ್ದಾರೆ ಅಂತ. ಈ ಥರ ಒಂದು ಟ್ರಿಕ್ಕನ್ನು ಉಪಯೋಗಿಸ್ಕೊಂಡು ನಿಮ್ಮ ಒಂದು ವಾಟ್ಸಪ್ ಮೆಸೇಜನ್ನು ನೀವು ನೋಡ್ಕೋಬೋದು ಸ್ನೇಹಿತರೆ. ಈ ಟ್ರಿಕ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸ್ನೇಹಿತರೆ. ಈ ಟ್ರಿಕ್ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿಗಾಗಿರ್ಬೋದು, ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋಕ್ಕೆ, ಗ್ರೋ ಆಗೋಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಚೆನ್ನಾಗಿರೋ ಒಂದು ಟೆಕ್ ರಿಲೇಟೆಡ್ ಅಥವಾ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಆಗಿರ್ಬೋದು ಒಂದು ನಿಮಗೆ ಒಂದು ವಿಡಿಯೋನ ನಾನು ತೊಗೊಂಬರ್ತೀನಿ, ಇನ್ನೂ ಚೆನ್ನಾಗಿರೋ ಕಂಟೆಂಟ್ಗಳನ್ನ ಕೊಡ್ತೀನಿ ಅಂತ ಹೇಳ್ತಾ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್, ಬಾಯ್ ಬಾಯ್.